ಜಾತಿ ನಿಂದನೆಯ ಕೇಸ್ನಲ್ಲಿ ಬಂಧನರಾಗಿ ನ್ಯಾಯಾಂಗ ಬಂಧನದಲ್ಲಿದ್ದಂಥ ಮುನಿರತ್ನ ಅವರಿಗೆ ಜಾಮೀನು ಸಿಕ್ತು ಅದಾದ ನಂತರ ಮತ್ತೆ ಅತ್ಯಾಚಾರ ಕೇಸ್ನಲ್ಲಿ ಅವರನ್ನ ಬಂಧಿಸಿದ್ದಾರೆ ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಮತ್ತೆ ಮುನಿರತ್ನ ಅವರನ್ನು ಬಂಧಿಸಿದ್ದಾರೆ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಕಗ್ಗಲಿಪುರ ಪೊಲೀಸರು ಬಂಧಿಸಿದ್ದಾರೆ ಪರಪ್ಪನಗರಹರ ಜೈಲಿನ ಬಳಿಯೇ ಪೊಲೀಸರು ಅವರನ್ನ ಬಂಧಿಸಿಕೊಂಡು ಕರ್ಕೊಂಡು ಹೋಗಿರೋದು ಶಾಸಕ ಮುನಿರತ್ನರನ್ನ ಕರೆದೊಯ್ದು ಸ್ಥಳ ಮಹಜೂರು ಮಾಡುವಂತಹ ಸಾಧ್ಯತೆ ಇದೆ ಜಾತಿ ನಿಂದನೆ ಕೇಸ್ನಲ್ಲಿ ಶಾಸಕ ಮುನಿರತ್ನ ಜಾಮೀನು ಪಡೆದರೂ ಕೂಡ ಮತ್ತೆ ಬಂಧನಕ್ಕೆ ಒಳಗಾಗುವಂತಹ ಪರಿಸ್ಥಿತಿ ಅವ್ರಿಗೆ ನಿರ್ಮಾಣವಾಗಿದೆ ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಕಗ್ಲಿಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಾರಣ ಅವರ ಮೇಲೆ ಅತ್ಯಾಚಾರ ಆರೋಪ ಪ್ರಕರಣ ದಾಖಲಾಗಿರೋದ್ರಿಂದ ಪರಪ್ರಗ್ರಹ ಜೈಲಿನಿಂದ ಆಚೆ ಬರ್ತಾ ಇದ್ದಂತೆ ಅವ್ರನ್ನಲ್ಲೇ ಅರೆಸ್ಟ್ ಮಾಡಿಕೊಂಡಿದ್ದಾರೆ ಶಾಸಕ ಮುನಿರತ್ನ ವಿರುದ್ಧ ಸಿಡಿದೆದಿದ್ದಾರೆ ಒಕ್ಕಲಿಗ ನಾಯಕರು ಮುನಿರತ್ನ ವಿರುದ್ಧದ ಪ್ರಕರಣಗಳನ್ನ ಎಸ್ಐಟಿಗೆ ವಹಿಸುವಂತೆ ಆಗ್ರಹಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಒಕ್ಕಲಿಗ ಸಚಿವರು ಶಾಸಕರು ಆಗ್ರಹಿಸ್ತಾ ಇರೋದು ಸಿಎಂ ಭೇಟಿ ಬಳಿಕ ಸಚಿವ ಚೆಲುರಾಯಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಜೆ ಡಿ ಎಸ್ನ ಒಕ್ಕಲಿಗ ನಾಯಕರು ಸಮಾಜದ ಪರ ನಿಂತಿಲ್ಲ ಮುನಿರತ್ನ ಪರ ನಿಂತಿರೋದು ನೋವು ತಂದಿದೆ ಚುಂಚನಗಿರಿ ಶ್ರೀಗಳ ನೇತೃತ್ವದಲ್ಲಿ ಹೋರಾಟ ಮಾಡಲು ಚಿಂತಿಸಿದ್ದೇವೆ ಅಂತ ಸಿಎಂ ನಿವಾಸದ ಬಳಿ ಸಚಿವ ಚೆಲುರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುನಿರತ್ನವ್ರು ಮಾಡಿದ್ದು ನಮಗೆ ಅತ್ಯಂತ ನಮ್ಮೆಲ್ಲರಿಗೂ ಬೇಸರ ಆಗಿರೋದು ಕುಮಾರಸ್ವಾಮಿ ಮತ್ತು ಅಶೋಕರು ಮತ್ತು ಟಿ ಟಿ ರವಿ ಅವರು ಪರವಾಗಿ ನಿಂತರಲ್ಲ ಅದು ಭಾಳ ಸಮಾಜದ ಇಷ್ಟು ದಲಿತರ ಬಗ್ಗೆ ಒಕ್ಕಿಗ ಹೆಣ್ಮಕರ ಬಗ್ಗೆ ಮಾತನಾಡಿದ್ರು ಇವರು ಮೂರು ಜನ ಅವರು ಪರವಾಗಿ ನಿಂತದ್ದು ನಮಗೆ ಭಾಳ ತಲೆ ಬಗ್ಸುವಂಥ ಕೆಲಸ ಅದಕ್ಕೋಸ್ಕರ ಅದು ಖಂಡ ಖಂಡನೀಯ ಸೊ ಇವರು ಸಮಾಜದ ಕ್ಷಮೆಯನ್ನು ಕೇಳಬೇಕು ಕುಮಾರಸ್ವಾಮಿಯವರು ಮತ್ತು ಅಶೋಕ್ ಮತ್ತು ಸಿಟಿ ರವಿ ಅಂತ ಹೇಳಿ ನಾವು ಹೇಳಿದ್ದೀವಿ ಈಗ ನಮ್ಮ ಮುಖ್ಯಮಂತ್ರಿಗಳಿಗೂ ಸಹ ನಾವೆಲ್ಲರೂ ಸಹ ಇನ್ನೂ ಕೃಷ್ಣ ಬೆರೆಗೌಡರು ಇದ್ದಾರೆ ನಾವು ಅರ್ಜೆಂಟು ಏರ್ಪೋರ್ಟ್ಗೆ ಹೋಗೋದ್ರಿಂದ ಹೋಗ್ತಾ ಇದ್ದೀವಿ ನಾವು ಓಕೆ ಈ ವಿಚಾರದಲ್ಲಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ರವೀಶ್ ಈ ವಿಚಾರದಲ್ಲಿ ಮುನಿರತ್ನ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅವರನ್ನ ಬಂಧಿಸೋಕ್ಕಿಂತ ಮುಂಚಿತವಾಗಿಯೂ ಕೂಡ ಇದು ಆಡಿಯೋ ನಂದಲ್ಲ ನಾನು ಮಾತನಾಡಿದ್ದಲ್ಲ ಅಂತ ಹೇಳಿ ಬಟ್ ಸಚಿವರೆಲ್ಲ ಈಗ ಅವರೇ ಮಾತನಾಡಿದ್ದು ಅನ್ನುವಂಥದನ್ನ ಕ್ಲಿಯರ್ ಕಟ್ ಆಗಿ ಅವರೇ ಡಿಸಿಷನ್ ತೆಗೆದುಕೊಂಡು ಮಾತನಾಡುವಂತ ಹಂತಕ್ಕೆ ಸರ್ಕಾರದ ಸಚಿವರು ಬಂದು ಅಂತ ಅರುಣ್ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದೇ ರೀತಿ ರೀತಿ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ಸಾಕಷ್ಟು ಜಟಾಪಟಿ ದೊಡ್ಡ ಮಟ್ಟದಲ್ಲೇ ನಡೆಯುತ್ತೆ ಆರೋಪ ಪ್ರತ್ಯಾರೋಪಗಳು ಕೂಡ ನಡೆಯುತ್ತೆ ಯಾರೂ ಕೂಡ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಯಾಕೆಂದರೆ ಈಗಾಗಲೇ ಮುನಿರತ್ನ ಅವರ ಮೇಲೆ ಎಲ್ಲ ಒಂದು ಕಡೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಕಾಂಗ್ರೆಸ್ನಿಂದ ಬಿಟ್ಟು ಬಿ ಜೆ ಪಿ ಸರ್ಕಾರಕ್ಕೆ ಅತಿಥಿತ್ವಕ್ಕೆ ಬಂದರು ಮತ್ತು ಬೆಂಗಳೂರು ಗ್ರಾಮಾಂತರ ಚುನಾವಣೆ ನಗರ ಚುನಾವಣೆ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಪೊಲಿಟಿಕಲ್ ವಿರೋಧಿಗಳು ಕೂಡ ದೊಡ್ಡ ಮಟ್ಟದಲ್ಲೇ ಇದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಈ ಪ್ರಕರಣವನ್ನು ಬಳಸ್ಕೊಳ್ತಾ ಇದ್ದಾರೆ ಆ ಆಡಿಯೋ ನಮ್ಮದಲ್ಲ ಅಥವಾ ಅವ್ರದ್ದೋ ಅಥವಾ ಏನು ಅನ್ನೋದು ಕೂಡ ಕೋರ್ಟ್ ನಲ್ಲಿ ತೀರ್ಮಾನ ಆಗ್ಬೇಕಾಗುತ್ತೆ ಈಗಾಗ್ಲೇ ಕೂಡ ಕೇಸ್ ಕೂಡ ಈಗಾಗಲೇ ಆಗಿರ್ತಕ್ಕಂಥದ್ದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಕೂಡ ಸಿಕ್ಕಿದೆ ಹೊಸದಾಗಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಈ ಒಂದು ಅನಿಟ್ರ್ಯಾಪ್ ಪ್ರಕರಣ ಮತ್ತು ಅತ್ಯಾಚಾರ ಪ್ರಕರಣವನ್ನು ಕೂಡ ಎಸ್ ಐ ಟಿ ತನಿಖೆಗೆ ಕೊಡಬೇಕು ಅಂತಲೂ ಕೂಡ ಈ ಒಂದು ಒಕ್ಕಲಿಗ ಸಚಿವರು ಮತ್ತು ಶಾಸಕರು ಆಗ್ರಹಿಸಿರ್ತಕ್ಕಂಥದ್ದು ಅಂದರೆ ಎಲ್ಲ ಒಂದು ಕಡೆ ಈ ಒಂದು ಮುನಿರತ್ನ ಪ್ರಕರಣವನ್ನು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲೇ ಹೋರಾಟ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಸ್ಟೇಜ್ ಬೈ ಸ್ಟೇಜು ಇದನ್ನು ಒಂದು ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಆ ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಆ ಒಂದು ಆಗ್ರಹ ಮಾಡಿರ್ತಕ್ಕಂಥದ್ದು ಎಸ್ ಐ ಟಿ ತನಿಖೆಗೆ ನೀವು ಕೊಡಬೇಕು ಅಂತ ಕೂಡ ಆದರೆ ಮುಖ್ಯಮಂತ್ರಿಗಳು ಇನ್ನೂ ಕೂಡ ಅಧಿಕೃತ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಕಾದ್ ನೋಡಬೇಕು ಅವರು ಓಕೆ ರವೀಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು